ಈಗಾಗಲೇ ತಮಗೆಲ್ಲ ಗೊತ್ತಿರೋ ವಿಷಯ, ಇದೇ December 5 ಜರುಗುವ ಈ ವಿಧಾನಸಭಾ ಚುನಾವಣೆ ಈಗ ಕಾಂಗ್ರೆಸ್ ಅಭ್ಯರ್ಥಿಯಾಗಿ ನಮ್ಮ ಹೈಕಮಾಂಡು, ನಮ್ಮ KPCC, ನಮ್ಮ ನಾಯಕರಾದ ಸಿದ್ದರಾಮಯ್ಯ ಸಾಹೇಬರು, ಖರ್ಗೆ ಸಾಹೇಬರು, ದಿನೇಶ್ ಗುಂಡೂರಾವ್ ಅವರು ಮತ್ತು ನಮ್ಮ ಎಲ್ಲ ನಮ್ಮ ನಾಯಕರು ನನ್ನ ಕಾಂಗ್ರೆಸ್ ಅಭ್ಯರ್ಥಿಯಾಗಿ ಘೋಷಣೆ ಮಾಡಿ, ಮತ್ತು ಈಗಾಗಲೇ ನಾವು ಕಳೆದ 4-5 ತಿಂಗಳಿಂದ ಪ್ರಚಾರ ಮಾಡ್ತಾಯಿದ್ದೀವಿ. ಈ ಹುಮ್ಮಸ ನಿಮ್ಗೆ ಇದೇ ಥರ ಇರಲಿ, ಯಾಕೆ ಇನ್ನು 8 ದಿವಸ ಉಳಿದ ಚುನಾವಣೆ. ಈಗ ಅವರು ಈಗಾಗಲೇ ನಮ್ಮ ಪಕ್ಷಕ್ಕೆ ದ್ರೋಹ ಮಾಡಿ ನಮ್ಮ ನಿಮ್ಮೆಲ್ಲರಿಗೆ ಮತದಾರರಿಗೆ ಮತ್ತು ನಮ್ಮ ಕಾಂಗ್ರೆಸ್ ಪಕ್ಷಕ್ಕೆ ನಮ್ಮ ನಾಯಕರು ಬೆನ್ನ ಚೂರಿ ಏನು ಹಾಕಿ ಹೋಗಿದ್ದಾರೆ ರಮೇಶ್ ಜಾರಕಿಹೊಳಿ ಅವರಿಗೆ, ಅವ್ರಿಗೆ ನಾವೆಲ್ಲ ತಕ್ಕ ಪಾಠ ಕಲಿಸ್ಬೇಕಾಗಿದೆ. ಯಾಕಂದ್ರೆ ಅವ್ರಿಗೆಲ್ಲ ನಮ್ಮ ಕಾಂಗ್ರೆಸ್ ಪಕ್ಷ ಮಂತ್ರಿ ಕೊಡ್ತು ಮತ್ತು 5 ಬಾರಿ ಟಿಕೆಟ್ ಕೊಟ್ಟು ಕಳೆದ 25 ಶಾಸಕರಾಗಿದ್ದರು ಅವರು. ಈಗ ಅಲ್ಲಿ ಹೋಗಿ ಹೇಳ್ತಾರು ನಾನು DCM ಹಾಕ್ತೀನಿ, ನೀರಾವರಿ ಮಂತ್ರಿ ಹಾಕ್ತೀನಿ ಮತ್ತು ನಾನು ಎಲ್ಲ ಹಾಕ್ತೇನೆ. ಅದು ಆಗೋದೇನೋ ಅವ್ರ ಅಭಿವೃದ್ಧಿಗೆಲ್ಲ, ಅವ್ರ ಅಳಿಯಂದರು ಮತ್ತು ಅವ್ರದ್ದು ರಮೇಶ್ ಜಾರಕಿಹೊಳಿ ಅವ್ರ ಪಟೇಲ್ ನಿಮ್ಮ ಸಲುವಾಗಿ ಅವ್ರ ಅಭಿವೃದ್ಧಿ ಆದವರು, ನಮ್ಮ ನಿಮ್ಮ ಸಲುವಾಗಿ ಅಭಿವೃದ್ಧಿ ಆಗ್ತಾ ಇಲ್ಲ ಅವ್ರ. ಯಾಕಂದ್ರೆ ನೀರಾವರಿ ಈಗ ಅಲ್ಲಿ ಹೇಳಿದಾರೆ ನೀರಾವರಿ ಮಂತ್ರಿಯಾಗಿ ನೀರಾಗ ನಮ್ಮನ್ನು ಬಿಡೋರ ಮನೆ ಅವ್ರು ಮಾಡೋರ. ಅದಕ್ಕಾಗಿ ನೀರಾವರಿ ಮಂತ್ರಲ್ಲ ಮನೆ ಮಂತ್ರಿ ಅವರು, ಅದಕ್ಕಾಗಿ ತಾವೆಲ್ಲ ವಿಚಾರ ಮಾಡಬೇಕು. ಈ ಫ್ಲಡ್ ಬಂದಾಗ ಯಾರು ನಿಮ್ಮ ಸತೀಶನ್ ಅವರು ನಿಮ್ಮ ಜೊತೆ ಬಂದರು, ಈಗ ಅವರು ಮುಂಬೈ, ದಿಲ್ಲಿ, ಚೆನ್ನೈ, ಕಲ್ಕತ್ತಾ, ಹೈದರಾಬಾದ್, ಬೆಂಗಳೂರು ಅದ ಅವ್ರ ಸ್ಟೇಷನ್. ಇಲೆಕ್ಷನ್ ಬಂತು ಇಲ್ಲಿ ಬರೋದೆ, ಅವಾಗ ಕಾರ್ಯಕರ್ತ ನೆನಪಾಕಾರ ಅವ್ರಿಗೆ. ಅದಕ್ಕೆ ನಿಮಗೆಲ್ಲ ಗೊತ್ತಿರೋ ವಿಷಯ, ಅವ್ರಿಗೆ ಬರ್ತಾರವ್ರೆ. ಈಗಾಗಲೇ ಅವ್ರ ಆಫೀಸು ಬಂದ್ ಮಾಡಿ ಅಲ್ಲಿ ಶಿಫ್ಟ್ ಮಾಡ್ಯಾರ. ಈಗ ಅವರೆಲ್ಲ ಜನ ಇರ್ತೈತೆ ಅವ್ರ ಜೋಡಿ, ಬರೀ 6 ಜನ ಇರ್ತೈತೆ. ನೀವೆಲ್ಲ 8 ಜನ ಇತ್ತು ಹೆದರಬೇಡ್ರಿ ನೀವು, ಯಾಕಂದ್ರೆ ಅವ್ರು ಹೇಳ್ಬಿಟ್ಟು ಬಾಲ್ತೇನೆ ದಿವಸ 2000 ಜನ ಅಲ್ಲಿ ಬಂದಬೇಕು, ಕೂಡ ಆಫೀಸ್ ಕಡೆ ಕೂಡಬೇಕು, ಹೋಗಬೇಕು. ಇಷ್ಟು ಪರಮಾನ್ ಹೊಡಿಸ್ಬಿಟ್ಟಾರ ಅವ್ರು. ಅದಕ್ಕಾಗಿ ನಮ್ಮ ಕ್ಷೇತ್ರ ಜನ ಯಾರೂ ಇಲ್ಲ ಅಲ್ಲಿ. ಅದಕ್ಕಾಗಿ ನಿಮ್ಗೇನಾಯ್ತು ನಾವು ಪದೇ ಪದೇ ಅದೇ ಹೇಳ್ತು, ನೀವು ಅಲ್ಲಿ NSF ಕಡೆ ಹೋದಾಗ, ಯಾಕಂದ್ರೆ ನಮ್ಮ ಜನ ಇರೋದಿಲ್ಲ ಅಲ್ಲಿ. ಯಾಕಂದ್ರೆ ನಮ್ಮ ನಾಯಕರಾದ ಸಿದ್ದರಾಮಯ್ಯ ಸಾಹೇಬರು, ಖರ್ಗೆ ಸಾಹೇಬರು ಎಲ್ಲರೂ ಸೇರಿ ನಮಗೆ ಈಗ ಪ್ರಚಾರಕ್ಕೆ ಅವರು ಬರ್ತಾರು, ದಿನೇಶ್ ಗುಂಡೂರಾವ್ ಸಾಹೇಬರು ಬಂದಾರು ಇವತ್ತು. ಎಲ್ಲ ನಮ್ಮ ಸಂಘಟನೆ ಏನೈತಿ, ಯಾಕಂದ್ರೆ ಅವರು ಲೀಡರ್ ಶಾಸಕ ಅನರ್ಹ ಶಾಸಕಟ್ಟೆ ಇರ್ಬೇಕು, ನಮ್ಮ ಕಾರ್ಯಕರ್ತರು ನಮ್ಮ ಅಭಿಮಾನಿಗಳು ನಮ್ಮ ಪಕ್ಷದಾಗ ಅದಾರ ಅವರು. ಅದಕ್ಕಾಗಿ ಅವರು ಈಗಾಗಲೇ BJP ಯಾರು ಅಲ್ಲಿ ಹೋಗಿ ಇದನ್ನು ಮಾಡೋರು ಅವ್ರೆ. ಇಲ್ಲಿ ಏನು ಮಾಡ್ಯಾದ್ರು ಅಲ್ಲಿ ಯಡಿಯೂರಪ್ಪರಿಗೆ ಈಗ ಅವ್ರು ಹೇಳಿಬಿಟ್ಟಾರ ತಂತಿ ಮೇಲೆ ನಡಿಗೆ ಅಂತೇಳಿ, ಇವನು ತೊಗೊಂಡು ಮತ್ತೆ ಮುಳ್ಳಿನ ಮೇಲೆ ನಡಿಗೆ ಆಗಿತ್ತದೆ. ಯಾಕಂದ್ರೆ ಈ ಮನುಷ್ಯ ಎಲ್ಲಿರ್ತಾನೆ ಒಟ್ಟು ಏನೋ ಮಾಡೋ ನಾವು ಎಟ್ ಹೇಳ್ರು. ಯಾಕೆ ನಮ್ಮ ಕಾಂಗ್ರೆಸ್ ಪಕ್ಷ ಅಂದರೆ ಏನಾದರೂ ಎಲ್ಲ ತನ್ನ ಉಳಿದಾಗ ಹಾಕೊಳ್ತದೆ, ಆಯ್ತು ಬಿಡಪ್ಪ ಏನೋ ಅಂದಾನು ನಮ್ಮವ ಅಂತೇಳಿ. ಇಲ್ಲೇ ಇವು ತಡೆದಿಲ್ಲ, ಅಲ್ಲಿ ಐತೆ ಹೋಗಿ ತಡೆಯುವಂಥದ್ದು ಏನೂ ಇಲ್ಲ. ಮತ್ತು ಅಲ್ಲೂ ಇದೇ ಅದೇ ರಾಗ ಅದೇ ಹಾಡೋತಾರಲ್ಲ ಅದೇ ಮಾಡೋ. ಅದಕ್ಕಾಗಿ ತಾವು ತಲೆ ಕೆಡಿಸ್ಕೋಬಾರ್ದು. ಈಗ ನಾವು ಈಗಾಗಲೇ ಪಕ್ಷ ಸಂಘಟನೆ ಮಾಡಿದ್ವಿ, ಇನ್ನು ದಿವಸ ಇನ್ನು ಉಳಿತಿನ 6 ದಿವಸ. 6 ದಿವಸದಾಗ ಅವ್ರು ಇಲ್ಲ ಸಲ್ಲದ ನಿಮ್ಗೆ ಆಮಿಷ ಹೊಡ್ತಾರೆ, ದುಡ್ಡಿನ ಆಮಿಷ ಹೊಡ್ತಾರೆ, ನಿಮ್ಗೆ ಅದನ್ನು ಮಾಡಿಕೊಡ್ತು ಇದನ್ನು ಮಾಡಿಕೊಡ್ತು, ಮನಿ ಪ್ಲಾಟ್ ಬಂದಾಗ ನಿಮ್ಗೆ ಚೆಕ್ ಕೊಡ್ತೀವಿ ಅಂತ ಎಲ್ಲ ಹೇಳ್ತಾರೆ. ಅವ್ರು ಏನೂ ಮಾಡೋದಿಲ್ಲ. December 5 ತನಕ ಅವನ ಆಫೀಸ್ ಬಂದು ಬೋರ್ಡ್ ಹಾಕಿರ್ತಾನೆ, ಮತದಾರ ಒಳಗೆ ಬಾ, December 6 ಬತ್ತು ನಾಳೆ ಬಾ. ಯಾಕೆ ನಮಗೆ ನಿಮಗೆಲ್ಲ ಗೊತ್ತೈತೆ, ನಮಗೆ ನಾಳೆ ಬಾತ್ ಬೋರ್ಡ್ ಹಾಕ್ತಾರೆ ಅವ್ರು ನಿಮ್ಮನ್ನ ಬಿಡ್ತಾನೆ. ಅದಕ್ಕಾಗಿ ನೀವೆಲ್ಲ ವಿಚಾರ ಮಾಡಬೇಕು. ಸಿಟಿಯಾಗ ಎಷ್ಟು ಜನ ಇದ್ದೀರಿ, ನೀವೆಲ್ಲನೂ ಹೆಚ್ಚಿನ ಹೆಚ್ಚು ಮತ ಕೊಡಿಸ್ಬೇಕು. ಮತ್ತು ನಾವು ಈ ಕಾಂಗ್ರೆಸ್ ಪಕ್ಷ ಗೆದ್ದು ನಮ್ಮ ಕಾಂಗ್ರೆಸ್ ಹೈಕಮಾಂಡ್ಗೆ, ನಮ್ಮ KPCC, ನಾವು ಗೋಕಾಕ್ ಮತಕ್ಷೇತ್ರ ಉಡುಗೊರೆಯಾಗಿ ಎಲ್ಲ ಕೊಡೋಣ ಪ್ರಮಾಣ ಮಾಡಬೇಕು ನೀವು ಸಾಹೇಬ್ರ ಮುಂದೆ. ಅದಕ್ಕಾಗಿ ಸತೀಶನ್ ಅವ್ರು ಈಗಾಗಲೇ ಹಳ್ಳಿ 4 ಬಾರಿ ಸುತ್ತಾಕ್ಯಾರ ಅವ್ರೆ. ನಾವು 1-2 ಸಾರಿ ಹೋದ್ರೆ ಅವ್ರು 4 ಸಾರಿ ಸುತ್ತಾಕಿದ್ರು, ಮತ್ತು ಈಗ ಹಳ್ಳಿಗೆಲ್ಲ ಹೋಗಿ ಬಂದಾರ ಅವ್ರು. ನೀವೇನೂ ಹೆದರಬಾರ್ದು. ಅವ್ರು ಹೇಳ್ತಾರೆ ಗೋಕಾಕದಾಗ ಚಲೋ ಐತೆ, ಹಳ್ಳಿಯಾಗ ಹೇಳ್ತಾರೋ ಹಳ್ಳಿಯಾಗ ಚಲೋ ಐತೆ, ಗೋಕಾಕದಾಗ ಹೇಳ್ತಾರೋ ಮೊದಲಿಂದ ಇದ್ದೆ ಮಾಡ್ಕೊಂಬಂದಾರ ಅವ್ರು. ಹಳೆಯಂದರು ಅವರು ಬರೇ ಇದ ತೆಗೆದ ಅವ್ರದ್ದು, ಬೇರೆ ಏನೂ ಮಾಡೋಂಗಿಲ್ಲ ಅವ್ರು. ಅದಕ್ಕಾಗಿ ನಮ್ಮ ಕಾಂಗ್ರೆಸ್ ಪಕ್ಷ ಇದು ಭದ್ರಕೋಟೆ. ನಾವು ಈಗ BJP ಕಾಂಗ್ರೆಸ್ ಅನ್ನಲ್ದೆ, ಈಗ ಏನು ಅನರ್ಹ ಶಾಸಕದಾರು, ಇವ್ರಿಗೇನು ಮತದಾರಿಗೆ ಬೆನ್ನಿಗೆ ಚೂರಿ ಹಾಕ್ಯಾರು, ಈ ಥರಾಗಿ ಈಗ ಬಂದು ಬರೋಬ್ಬರಿ ಸಿಕ್ಕೊಂಡಾರು, ಈ ಥರ ಪಾಠ ಕಲಿಸೋದು ನಿಮ್ಮ ಕಡೆ ಐತದೆ. ಮತ್ತು ಇಲ್ಲಿ ಹೋದ್ರೆ ಮತ್ತು ಅವ್ರು 48% GST ಕುಂಡದ ನಿಮಗೆ ಮಾವಾಳೆ ಅಂದ GST ಕುತ್ತ ಬಿಡ್ತೈತೆ. ಅದಕ್ಕಾಗಿ ನೀವು ವಿಚಾರ ಮಾಡಬೇಕು. ಯಾಕಂದರೆ ಆರಾಮಾಗಿದ್ದು ನಾವು ಕಾಂಗ್ರೆಸ್ ಪಕ್ಷ ಗೆಲ್ಲಿಸ್ರಿ, ನಾವು ಸತೀಶನ ಇರ್ತು, ನಮ್ಮ ಕಾಂಗ್ರೆಸ್ ಪಕ್ಷ ನಿಮ್ಗೆ ಸದಾ ನಿಮ್ಮ ಬೆನ್ನಿಗಿರ್ತೈತಿ, ನಿಮ್ಮ ರಕ್ಷಣೆಗೆ ನಾವು ಇದ್ದೇ ಇದ್ದು. ತಾವು ಏನು ತಲೆ ಕೆಡಿಸ್ಕೋಬಾರ್ದು. ಈಗ ಬೈಕ್ ಮ್ಯಾಗೆ ಅಡ್ಡಾಡ್ತಾನವ ಮತದಾರಿಗೆ,
ಮತ್ತೆ ಎಮ್ ಎಲ್ ಎ ಆಗಿ ಬಂದ ಮತ್ತೆ ಹೆಲಿಕಾಪ್ಟರ್ದಾಗ ಆಮೇಲೆ ಸ್ಪೆಷಲ್ ಫ್ಲೈಟ್ ರೆಡಿ ಇರ್ತಾವಲ್ಲಿ. ಅದಕ್ಕೆ ನೀವು ಇಲ್ಲಿ ಬೈಕ್ ಮೇಲೆ ನೋಡಿರಲ್ಲ ಕ್ಯಾನ್ವಾಸ್ ಹೆಂಗೆ ಮಾಡ್ತಾರೆ? ಹಾಂ, ಈಗ ಬೈಕ್ ಮ್ಯಾಗ ನಾಳೆ ಹೆಲಿಕಾಪ್ಟರ್ದಾಗ. ಅದಕ್ಕಾಗಿ ನೀವೆಲ್ಲ ತಿಳ್ಕೋಬೇಕು. ಅದಕ್ಕಾಗಿ ಅವನು ಹೇಳ್ತಾನೆ ಅವಾಗ ತಾರೆ ಜಮೀನು ಪರ ತಾನೆ ನಿಮಗೆ, ನೀವೆಲ್ಲ ತಾರೆ ಆತಾನೆ, ಆಮೇಲೆ ನೀವು ಜಮೀನು ಪರ, ಅವ್ನು ತಾರೆ ಪರ. ಹಂಗಾಕೈತೆ ಪರಿಸ್ಥಿತಿ, ನಮಗೆಲ್ಲ ಗೊತ್ತೈತೆ. ನಾವು ಕಾಂಗ್ರೆಸ್ ಪಕ್ಷ ಆದರೂ ನಮ್ಮದೇ ಜಾರಿಕೊಂಡು ಜಕ್ಕೊಂಡು ಬರ್ತಿದ್ದು. ಈಗ ಅವರಾಗೆ ನಮ್ಮ ಪಕ್ಷ ಬಿಟ್ಟು ಹೋಗ್ಯಾರು, ನಮ್ಮ ಕುಟುಂಬ ಬಿಟ್ಟು ಹೋಗ್ಯಾರು. ಅದಕ್ಕೆ ನಾವು ಸತೀಶನವ್ರು ಒಂದಿದ್ದೀವಿ. ಅವ್ರು ಅಪಪ್ರಚಾರ ಮಾಡ್ತಾರೆ ಇಲೆಕ್ಷನ್ದಾಗ, ಏ ಅವರೆಲ್ಲ ವಿರುದ್ಧ ಮಾಡ್ತಾರೋ ಇದೇ ಮಾಡ್ತಾರೆ, ಅದೊಂದು ನೀವು ತಲೆಯಾಗಿ ಇಟ್ಕೋಬೇಕು. ಯಾಕಂದ್ರೆ ಇಷ್ಟೊಂದು ಜನ ಎಲ್ಲ ಸೇರಿಸಿ ನಮ್ಗೆ ಟಿಕೆಟ್ ತೊಗೊಂಬಂದು 4 ತಿಂಗಳು ಅಡ್ಡಾಡ್ದು, ಅದಕ್ಕೆ ಬೇಕಾಯ್ತು ನಮಗೆ. ಅವ್ರು ಏನು ಪಟಾಲೆ ಮಾಹಿತಿ, ಏ ಎಲ್ಲ ಅವ್ರದ್ದೇ ಹೇಳ್ತಾರೆ, ಅವ್ರದ್ದೇ ಹೇಳ್ತಾರೆ ಅಂತ ಹೇಳ್ತಾರೆ. ತಾವು ಅದಕ್ಕೇನು ಕಿವಿ ಕೊಡಬಾರ್ದು. ನನ್ನ ಕಾಂಗ್ರೆಸ್ ಪಕ್ಷದ ಚಿಹ್ನೆ ಸೇಜ್ ನಂಬರ್ 3 ಇದೆ, ಆ ಹಸ್ತದ ಗುರುತಿಗೆ ನೀವು ಮತ ಹಾಕಬೇಕು. ಮತ ಹಾಕಿ ನಮ್ಮ ನಾಯಕರಾದ ಶ್ರೀಮತಿ ಸೋನಿಯಾ ಗಾಂಧಿ ಅವರು, ರಾಹುಲ್ ಗಾಂಧಿ ಅವರ ಕೈ ನಾವು ಬಲಪಡಿಸಬೇಕು. ಮತ್ತು ನಮ್ಮ ಎಲ್ಲ KPCC ಮತ್ತು ನಮ್ಮ ಹೈಕಮಾಂಡ್ರಿಗೆಲ್ಲ ನಮ್ಮ ಟಿಕೆಟ್ ಕೊಟ್ಟಿದ್ದೀವಿ ಅವ್ರಿಗೆ ನಾನು ಧನ್ಯವಾದ ಅರ್ಪಿಸಿ, ನೀವು ಕಾಂಗ್ರೆಸ್ ಪಕ್ಷಕ್ಕೆ ಮತ ಹಾಕಿದ್ರೆ ತಮ್ಮಲ್ಲಿ ನಾವು ಕಳಕಳಿಯನ್ನು ಬೇಡಿಕೊಳ್ತೀವಿ.